ಟೈಟಲ್ ತಮ್ಮನೇಲ್ ಹಾಕಿದ ತಕ್ಷಣ ಓ ನೀನ್ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ನಮ್ಮ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಇವೆಲ್ಲ ಲೈಟ್ ವೈಟ್ ಸಾರಿನೇ ಇದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಗೊಳ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಲೈನ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಮುಂಜಾನೆ ಇವಾಗ 9 ಗಂಟೆ ಇವಾಗ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ಸೊ ಟಿಫಿನ್ ಕೂಡ ರೆಡಿ ಮಾಡಿದ್ದೀನಿ. ಟಿಫಿನ್ ಮಾಡಬೇಕಿನ್ನು, ಹಸ್ಬೆಂಡ್ ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಏನು ಎಂತ ಅಂತ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಎಂಟುವರೆಗೂ ನೋಡಿ. ಹಾಗೆ ಹೊಸಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಒಂದು 2 ಡೇಸ್ ವಿಡಿಯೋನೇ ಮಾಡಿಲ್ಲ, ಯಾಕಂದರೆ ಊರಿಗೆ ಹೋಗಿದ್ವಿ, ಹಾಗಾಗಿ ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಕೂಡ ಏನು ವ್ಲಾಗ್ ಮಾಡಿಲ್ಲ, ನಾನು ತುಂಬಾ ಬ್ಯುಸಿ ಇರೋದರಿಂದ. ಸೊ ಹಂಗೋಗಿ ಹಿಂಗೆ ಬಂದುಬಿಟ್ರಿ ಅಷ್ಟೇ, ಒಂದಿನ ಅಷ್ಟೇ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ 9 ಗಂಟೆಗೆ 3 ನಿಮಿಷ ಕಡಿಮೆ. ಸೊ ಇವಾಗ ನೋಡ್ಬೋದು ಸಿಕ್ಕಾಪಟ್ಟೆ ಶೆಕೆ ಇವಾಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಬಿಸಿಲು ಶೆಕೆ. ತುಂಬ ದಿನ ಆಗಿತ್ತು ಪೂರಿ ಮಾಡು ಅಂತ ಹೇಳ್ತಾ ಇದ್ರು. ಸೊ ಮಾಡಿರಲಿಲ್ಲ ಇವತ್ತು. ಪೂರಿ ಮತ್ತು ಆಲೂ ಸಾಗು, ಅಂದರೆ ವೆಜಿಟೇಬಲ್ಸ್ ಸಾಗು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಇದೇನು ಶೇರ್ ಮಾಡ್ತಾ ಇಲ್ಲ, ಸುಮಾರು ಸಲ ಶೇರ್ ಮಾಡಿದ್ದೀನಿ. ಸೊ ಜಸ್ಟ್ ಒಂದು ಕ್ಲಿಪ್ಸನ್ನು ಕೂಡ ನಿಮ್ಮ ಜೊತೆಗೆ ಹಾಗೆ ತೊಗೊಂಡಿದ್ದೆ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿನ ಬೇಯಿಸಿಟ್ಟಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬಾಂಬೆ ಆಲೂ ಸಾಗು, ಆಲೂ ಬಾಂಬೆ ಸಾಗು ಅಂತ ಒಂದು ಪೂರಿದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಸಖತ್ತಿರುತ್ತೆ. ಮತ್ತು ಏನಾದರೂ ಹೊಸಬ್ರು ಜಾಯ್ನ್ ಆಗಿರ್ತಾರೆ ಅಲ್ವಾ, ಕೇಳಿದಾಗ ಮಾಡಿ ತೋರಿಸ್ತೀನಿ ನಾನು. ಸೊ ಟಿಫಿನ್ ಆದಮೇಲೆ ನಾನು ಬಟ್ಟೆನ ಒಣಗಾಕ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು ಅಲ್ವಾ, 1-2 ಗಂಟೆಯಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ ಬಟ್ಟೆ. ಸ್ವಲ್ಪ ಹಸಿ ಹಸಿ ಇದ್ದರೆ ಬಟ್ಟೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಎಲ್ಲ ಬಟ್ಟೆನೂ ಒಣಗಾಕ್ತಾ ಇದ್ದೀನಿ. ಆಲ್ಮೋಸ್ಟು 9 ಗಂಟೆ ಅನ್ನೋಷ್ಟರಲ್ಲಿ ಟಿಫಿನ್ ಮತ್ತು ಬಟ್ಟೆ, ಮನೆ ಕೆಲಸ, ಪೂಜೆ ಎಲ್ಲ ಆಗಿರುತ್ತೆ ನಮ್ಮದು. ಬೇಗ ಎದ್ರೆ ಎಷ್ಟು ಬೆನಿಫಿಟ್ಸ್ ಅಲ್ವಾ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಆ ಥರ. ಸೊ ಹಾಗೆ ನಾನು ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಅಲ್ವಾ, ಉಪ್ಪಿನಕಾಯಿ ಮಾಡಿದ್ದು ಶೇರ್ ಮಾಡಿರಲೇ ಇಲ್ಲ ನಿಮ್ಮ ಜೊತೆಗೆ, ಹಾಗಾಗಿ 4-5 ಮಾವಿನಕಾಯಿ ಇತ್ತು, ಅಷ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕಲ್ಲ, ಯಾವಾಗ ಅಂದರೆ ಇವಾಗ ಸೀಸನ್ ನಡೀತಾ ಇದೆ ಅಲ್ವಾ, ಒಂದು 4-5 ತೊಗೊಂಬಂದು ಹಾಕ್ತೀನಿ ಅಷ್ಟೇ. ಹಸ್ಬೆಂಡ್ಗೆ ಸಖತ್ ಇಷ್ಟ ಆಗುತ್ತೆ. ಇವಾಗ ಈ ಮಾವಿನಕಾಯಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ. ಇಂಥ ಬಟ್ಟೆಗಳು ಸುಮಾರಿದೆ, ಬಟ್ ನಾನು ಕಿಚನ್ ಅಂದರೆ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿರ್ತೀನಿ ಅಲ್ವಾ, ಅದು ಅಲ್ಲ, ಒಂದು 7-8 ಮಾಡಿದ್ದೀನಿ ಇಂಥ ಬಟ್ಟೆಗಳನ್ನು ಕಟ್ ಮಾಡಿಬಿಟ್ಟಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪನೂ ಒದ್ದೆ ಇರಬಾರ್ದು, ಚೆನ್ನಾಗಿ ಒರೆಸ್ಬೇಕು ಕಾಟನ್ ಬಟ್ಟೆಯಿಂದ. ಸೊ ಇವಾಗ ಚೆನ್ನಾಗಿ ಒರೆಸೋ ಆದಮೇಲೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ತೊಟ್ಟು ಇರಲೇ ಇಲ್ಲ, ಅಂದರೆ ಸ್ವಲ್ಪ ಒಳಗಡೆ ಚೀಪು ಬರುತ್ತೆ ಅಲ್ವಾ, ಅದು ಇರಲೇ ಇಲ್ಲ. ಅಷ್ಟೊಂದು ಸಾಫ್ಟಾಗಿತ್ತು ಮಾವಿನಕಾಯಿ, ಇನ್ನು ಇವಾಗ ಬರ್ತಾ ಇದೆ ಅಲ್ವಾ, ಹಾಗಾಗಿ. ಸೊ ಇದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೂಡ ನಾನು ನಿಮ್ಮ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಶೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿದ್ರಿ. ನನಗೆ ಅಮ್ಮನ ಕೇಳಿನೇ ಮಾಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಈ ಸಲ ಏನು ಕೇಳಿಲ್ಲ, ನನಗೆ ಪರ್ಫೆಕ್ಟಾಗಿನೇ ಬಂತು. ತುಂಬ ದಿನ ಇಟ್ಟು ತಿನ್ನೋರು ಜಾಸ್ತಿ ಹಾಕ್ತೀನಿ ಅನ್ನೋರು, ಸ್ವಲ್ಪನೂ ಎಲ್ಲೂ ನೀರಿನ ಅಂಶನೇ ಇರಬಾರ್ದು, ಆ ಥರ ಮಾಡಬೇಕಾಗುತ್ತೆ. ಸ್ವಲ್ಪ ಒಂದು 4-5 ಅಂದರೆ ಒಂದು 1-15 ದಿನ ಮಾಡಿ ಇಡ್ತೀನಿ ಅಂತ ಅನ್ನೋದಾದರೆ ಏನು ವರಿ ಮಾಡ್ಕೊಳ್ಬೇಕಾಗಿಲ್ಲ. ನೋಡಿ ಇವಾಗ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಇವಾಗ ಆ ತೊಗಟೆನು ಕೂಡ ನಾನು ಬಿಸಾಕಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಸಹ ಉಪ್ಪಿನಕಾಯಿ ಹಾಕಿದಾಗ. ಇವಾಗ ನಾನು ಅದೇ ಒಂದು ಬೌಲ್ಗೆ ಎಲ್ಲ ಕಟ್ ಮಾಡಿರೋ ಮಾವಿನಕಾಯಿನ ಹಾಕಿದ್ದೀನಿ. ಸೊ ಹಾಗೆ ನಾನು ಒಂದು ಪಾತ್ರೆಗೆ ಅಂದರೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಸಾಸಿವೆ ಲೋ ಫ್ಲೇಮ್ನಲ್ಲಿ ಉರಿತಾ ಇದ್ದೀನಿ. ಜಾಸ್ತಿ ಉರಿಬೇಕಾಗಿಲ್ಲ, ಜಾಸ್ತಿ ಉರಿದ್ರೆ ಕಹಿ ಕಹಿ ಆಗುತ್ತೆ, ಹಾಗಾಗಿ ಇದಿಷ್ಟನ್ನು ಚಟ್ಪಟ ಅನ್ನೋವರೆಗೂ ಫ್ರೈ ಮಾಡ್ತೀನಿ ಅಷ್ಟೇ. ಇದಕ್ಕೆ ಯಾವುದೇ ಎಣ್ಣೆ ಹಾಕಬೇಕಾಗಿಲ್ಲ, ಆಗಿ ಫ್ರೈ ಮಾಡಿದರೆ ಸಾಕು, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಹೊಸದಾಗಿ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇವಾಗ ಈ ಮೆಂತ್ಯೆ, ಜೀರಿಗೆ, ಸಾಸಿವೆ ಉರಿದಿರೋದನ್ನು ಕುಟ್ಟೋಕಲ್ಲಲ್ಲಿ ಹಾಕಿಬಿಟ್ಟು ಜಜ್ತೀನಿ. ಜಾಸ್ತಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಇರೋ ಕಾರಣ ಕುಟ್ಟೋಕಲ್ಲಲ್ಲಿ ಕುಟ್ಟಿದ್ದೀನಿ. ಇವಾಗ
ಇಲ್ಲಿ ನೋಡ್ಬೋದು ಇದು ಖಾರದ ಪುಡಿ ನಾನು ರೆಸಿಪಿ ಮಾಡಲಿಕ್ಕೆ ಕಲರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ದೆ ತಿಕ್ಕಾಲಲ್ದು ಬಟ್ ತುಂಬ ಖಾರ ಇದೆ ಹಾಗಾಗಿ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಅಂತ ಒಂದು ಎರಡು ಸ್ಪೂನು ಅದು ಹಾಕಿದ್ದೀನಿ ಹಾಗೆ ಮನೆಯಲ್ಲಿ ಕುಟ್ಸಿರೋದು ಊರಿಂದ ತಂದಿರೋದು ಸೊ ಇದು ಒಂದು 3-4 ಸ್ಪೂನ್ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಷ್ಟು ಖಾರ ಉಪ್ಪು ಚೆನ್ನಾಗಿದ್ದರೆ ಟೇಸ್ಟ್ ಸಖತ್ತಿರುತ್ತೆ ಅಲ್ವಾ ಇವಾಗ ಸುಮಾರು 1 ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಸೊ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಬೋದು ಎಷ್ಟು ತೊಗೊಂಡಿರ್ತೀರಾ ಮಾವಿನಕಾಯಿ ಅದ್ರ ಮೇಲೆ ಡಿಪೆಂಡು ನಾನು ಇಲ್ಲಿ ಎಲ್ಲನೂ ಅಂದಾಜು ಮೇಲೇ ಹಾಕ್ತಾಯಿದ್ದೀನಿ ಜಾಸ್ತಿ ನಾನು ಮೆಜರ್ಮೆಂಟ್ ಎಲ್ಲ ಯಾವತ್ತೂ ತೊಗೊಳ್ಳಲ್ಲ ಹಾಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡ್ಬೋದು ಉಪ್ಪು ಖಾರ ಅರಿಶಿಣ ಸೊ ಪರ್ಫೆಕ್ಟ್ ಆಗಿದ್ದರೆ ಉಪ್ಪಿನಕಾಯಿ ಅಂದರೆ ತಾನಾಗಿನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಕುಲುಕಿದೆ ಅದು ಆವಾಗ ಎಲ್ಲನೂ ಮಿಕ್ಸ್ ಆಯಿತು ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಬೇಕಾಗಿತ್ತು ಬಟ್ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ತೊಗೊಂಡಿದ್ದೆ ಆದರೂ ಪರವಾಗಿಲ್ಲ ಓಕೆ ಆಯಿತು ಸೊ ಇದಿಷ್ಟನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಲೈಫಲ್ಲಿ ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಒಂದು ತಾಳ್ಮೆ ಅಂತ ಇರುತ್ತೆ ಸೊ ಅದೆಲ್ಲನೂ ದಾಟಿದ ಮೇಲೆ ನಾವು ಮಾತಾಡಲೇಬೇಕಾಗುತ್ತೆ ಮಾತಾಡಲಿಲ್ಲ ಅಂತ ಅಂದರೆ ನಮ್ಮನ್ನು ಮೂರ್ಖರು ಅಂತ ಅಂದ್ಕೊತಾರೆ ಅಷ್ಟೇ ಹಾಗಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಯಿತು ಈ ಸಮಯಕ್ಕೆ ನಾನು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ ಸಾರಿ ಆಗಲೇ ನಾನು ತೊಗೊಂಡಿರೋ ಮೆಂತ್ಯ ಸಾಸಿವೆ ಜೀರಿಗೆ ಸೊ ಇದಿಷ್ಟನ್ನು ಜಜ್ತಾ ಇದ್ದೀನಿ ತುಂಬ ಪುಡಿ ಮಾಡಬೇಕು ಅಂತ ಇಲ್ಲ ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ನೋಡ್ಬೋದು ಸೊ ಜಾಸ್ತಿ ಪುಡಿ ಬೇಕು ಅಂದರೂ ಮಾಡ್ಕೊಳ್ಬೋದು ಬಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ತರಿ ತರಿಯಾಗಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಇವಾಗ ನಾನು ಈ ಒಂದು ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆನೇ ಹಾಕಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರು ಒಂದೊಂದು ಸ್ಪೂನ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಇದು ನಾನು ಸುಮಾರು 15 ಡೇಸ್ ಒಂದು ಮಂತ್ಗೆ ಬರುತ್ತೆ ಈ ಉಪ್ಪಿನಕಾಯಿ ಹಾಗೆ ಒಂದು ಸುಮಾರು 2 ದೊಡ್ಡಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕಿದ್ದೀನಿ ನೋಡಿ ಸಿಪ್ಪೆ ಸಮೇತನ ಹಾಕಬೇಕು ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೂ ಅಲ್ಟಿಮೇಟ್ ಆ ಥರ ಇರುತ್ತೆ ಫುಲ್ ಸಿಪ್ಪೆ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನಾನು ಈ ಇತ್ತೀಚೆಗಂತರೂ ಸಾಂಬಾರ್ಗೆ ಕೂಡ ಹಾಗೆ ಡೈರೆಕ್ಟಾಗಿಯೇ ಜಜ್ಜಿ ಹಾಕ್ತೀನಿ ಸಿಪ್ಪೆ ತೆಗೆಯೋದೇ ಇಲ್ಲ ಇಲ್ಲಿ ಒಂದು ದೊಡ್ಡ ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಯಾವ ಆಯಿಲ್ ಆದರೂ ತೊಗೊಳ್ಬೋದು ಇದು ಬಿಸಿಯಾಗಲಿ ಚೆನ್ನಾಗಿ ಸೊ ಹಸಿ ಎಣ್ಣೆ ಹಾಕ್ತಾರೆ ಬಟ್ ಅಷ್ಟೊಂದು ಚಲೋ ಅನಿಸಲ್ಲ ಅದು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟಿನೇ ಹಾಕ್ತಾಯಿದ್ದೀನಿ ಈಗ ಈ ಒಂದು ಮಾವಿನಕಾಯಿ ಮಿಶ್ರಣಕ್ಕೆ ಕುದಿಸಿರೋ ಎಲ್ಲ ಎಣ್ಣೆನೂ ಹಾಕಿದ್ದೀನಿ ಬಟ್ ಅದು ಕ್ಲಿಪ್ಸ್ ಏನಾಗಿದೆ ಮಿಸ್ ಆಯಿತು ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊಂಡಿದ್ನೋ ಇಲ್ಲೋ ಅನ್ನೋದೇ ಡೌಟು ಸೊ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇವಾಗಲೇ ನನಗೆ ತಡಿಯೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಾಗಿತ್ತು ಇದನ್ನು ನಾವು ಒಂದು 4-5 ಅವರ್ಸ್ ಅಥವಾ ಓವರ್ ನೈಟ್ ಬಿಟ್ಟುಬಿಟ್ಟು ಮಾರ್ನಿಂಗ್ ಓಪನ್ ಮಾಡಿ ನೋಡಿದಾಗ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಈ ಥರ ಒಂದು ಬಾಕ್ಸ್ ಅಂದರೆ ಡಬ್ಬಿನಲ್ಲಿ ಹಾಕಿ ಇಟ್ಬಿಡಬೇಕು ಟೈಟ್ ಆಗಿರಬೇಕು ಮುಚ್ಚುಳ ಅಷ್ಟೇ ಸೊ ಇದನ್ನು ನೀವು 15 ಡೇಸ್ ಒಂದು ಮಂತ್ ಅಥವಾ 1.5 ತಿಂಗಳು ಕೂಡ ಬಳಸ್ಬೋದು ಯಾವುದೇ ರೀತಿ ಕೆಡಲ್ಲ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಉಪ್ಪಿನಕಾಯಿ ರೆಸಿಪಿ ಹೇಗನ್ನಿಸ್ತು ಅಂತ ತಪ್ಪದೇ ತಿಳಿಸಿ ನಾನು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡೆ ಬಟ್ ತುಂಬ ಲೆಂದೇ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಸೊ ಹೇಗಿತ್ತು ತಪ್ಪದೇ ತಿಳಿಸಿ ನೋಡಲಿಕ್ಕೇ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಆಗಿತ್ತು ಬೆಳಗ್ಗೆಯಿಂದ ನೋಡ್ಕೊಂಬಂದ್ರಿ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಹಾಗೆ ಊರಿಗೆ ಹೋಗಿದ್ವಿ ಅಂತ ಹೇಳಿದೆ ಒಂದು ಸ್ವಲ್ಪ ಸೀರೆಗಳನ್ನು ತೊಗೊಂಡು ಬಂದಿದ್ದೀನಿ ಅಲ್ಲಿಟ್ಟರೂ ಸಹ ಅಮ್ಮ ಅವ್ರ ಸೀರೆನೇ ಸಿಕ್ಕಾಪಟ್ಟೆ ಇರೋದ್ರಿಂದ ನಾನು ಸೀರೆ ಹಾಕ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಇಲ್ಲಿಯಾದರೂ ಒಂದೊಂದ್ಸಲ ಹಾಕ್ಕೊಳ್ಬೋದು ಅಂತ ತೊಗೊಂಡು ಬಂದೆ ಹಾಗೆ ಇಟ್ಬಿಟ್ರೆ ಈ ವಿಡಿಯೋ ಶೇರ್ ಮಾಡ್ತಾ ಇರೋ ಕಾರಣನೇ ಅಷ್ಟೇ ತುಂಬ ಸೀರೆಗಳು ಹಾಗೆ ಇಟ್ಬಿಟ್ರೆ ಅದು ಕಟ್ಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ಆವಾಗವಾಗ ವೇರ್ ಮಾಡ್ತಾ ಇರಬೇಕು ಸುಮಾರು ಸೀರೆ ನಂದು ಹಿಂಗೆ ಆಗಿದೆ ಇಲ್ಲಿ ಮಧ್ಯದಲ್ಲಿ ಎಲ್ಲ ಕಟ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಯಾವಾಗಲಾದರೂ ಒಂದೊಂದ್ಸಲ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 3-4 ಸಲನಾದರೂ ಸೀರೆನ ವೇರ್ ಮಾಡ್ತಾ ಬನ್ನಿ ಅಂದರೆ ಏನೂ ಆಗಲ್ಲ ನಾವು ಡೈಲಿ
ಎಷ್ಟು ಬಳಸ್ತೀವಿ ಅಲ್ವಾ, ಯಾವುದೇ ವಸ್ತು ಆಗಲಿ ಅಥವಾ ಸೀರೆನಾಗಲಿ ಏನೇ ಆಗಲಿ ನಾವು ಬಳಸಿದಷ್ಟು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಈ ಸೀರೆ ಬಂದು ಗುಚ್ಚು ಒಂದೆರಡು ಗುಚ್ಚು ಕಿತ್ತಿತ್ತು, ಹಾಗಾಗಿ ಈ ಗುಚ್ಚು ಕೂಡ ಹಾಕಿಟ್ರಾಯ್ತು ಅಂತ ಹೇಳಿಬಿಟ್ಟು ತೆಗೆದಿದ್ದೆ. ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಕುಂತಿದ್ದೀನಿ. ಸೊ ನೋಡ್ಬೋದು ತುಂಬಾ ಸಾಫ್ಟ್ ಇದೆ ಸಾರಿ ಇದು. ಎಷ್ಟು ಸೀರೆ ಆದರೂ ಕಡಿಮೆ ಹೆಣ್ಮಕ್ಳಿಗಂತೂ. ನಾನು ಇತ್ತೀಚೆಗೆ ತೊಗೊಳೋದು ಕಡಿಮೆ, ಮುಂಚೆ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಸಾರಿ ಇದು ತೊಗೊಂತಿದ್ದೆ. ಅಮ್ಮನೂ ಕೂಡ ತಂದು ತಂದು ಹಂಗೆ ಇಟ್ಬಿಡ್ತಾ ಇದ್ರು ಹಾಕೊಂಡು ಹೋಗು ಅಂತ ಹೇಳಿಬಿಟ್ಟು. ಸೊ ಇವಾಗ ಕಡಿಮೆ ಸ್ವಲ್ಪ ಈ ಒಂದು ಸೀರೆ. ಆಮೇಲೆ ಸೊ ಇದು ಒಂದು ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ಇದೆ ಸಾರಿ. ಆಮೇಲೆ ನನ್ನ ಓಲ್ಡ್ ಸೀರೆ ಸಹ ಇವಾಗ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಮೈಸೂರು ಸಿಲ್ಕ್ ಸಾರಿ ತೊಗೊಳ್ಬೇಕು ಅಂತ ಆಸೆ ಇದೆ, ಬಟ್ ನೋಡಬೇಕು ಇವಾಗ ಇರೋದ್ರಲ್ಲಿ ಯಾವ ಕಲರ್ ಇಲ್ಲ ಅದನ್ನು ತೊಗೊಳ್ಬೇಕು ಅಂತ. ಆಮೇಲೆ ಇದು ನನ್ನ ಸ್ಕೂಲಿಗೆ ಹಾಕೊಂಡು ಹೋಗ್ತಾ ಇದೆ, ಮೋಸ್ಟ್ ಫೇವ್ರೆಟ್ ಸ್ಮೂತ್ ಸಾರಿ ಇದು, ತುಂಬಾ ಚೆನ್ನಾಗಿ ಕುಂದ್ರುತ್ತೆ ಹಾಕೊಂಡಾಗ ಇದು. ಸೊ ಹಾಗಾಗಿ ಇದು ಸುಮ್ಮನೆ ತೊಗೊಂಡು ಬಂದೆ, ಆವಾಗ ಅವಾಗ ಹಾಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಒಂದು 10-12 ತೊಗೊಂಬಂದಿದ್ದೀನಿ ಅಷ್ಟೇ. ಈ ಬ್ಲೌಸ್ ಏನಿದೆ ಆ ಸಾರಿ ಇದು, ನಾನು ಆಗಲೇ ತೋರಿಸಿದೆ ಅಲ್ವಾ ಆ ಸಾರಿ ಬ್ಲೌಸ್ ಇದು. ಇವೆಲ್ಲ ಲೈಟ್ ವೈಟ್ ಸಾರಿನೇ ಇದು, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತೊಗೊಳ್ತಾ ಅಮ್ಮ ತೊಗೊಂಡು ಬಂದಿರ್ತಾ ಇದ್ರು. ಸೊ ಇನ್ನೂ ಸುಮಾರು ಸೀರೆ ತೊಗೊಂಡು ಬಂದಿದ್ದೀನಿ. ಸಾರಿ ಕಲೆಕ್ಷನ್ ವಿಡಿಯೋ ಮಾಡಿದಾಗ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಸೀರೆನ ತೋರಿಸ್ತೀನಿ. ಇಲ್ಲಿ ಒಂದು 25% ಅಷ್ಟೇ ಇರೋದು ಸಾರಿ ನನ್ನ ಹತ್ರ, ಊರಲ್ಲಿ 75% ಸಾರಿ ಇದೆ. ಅದಕ್ಕೆ ಹೋದಾಗೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಅಷ್ಟೇ. ಸುಮ್ಮನೆ ಕಟ್ ಆದರೆ ಹಾಕೊಂಡಂಗು ಆಗಲ್ಲ ಬಿಟ್ಟಂಗು ಆಗಲ್ಲ ಅಲ್ವಾ, ಬೇಜಾರಾಗುತ್ತೆ, ಕಾಸ್ಟ್ಲಿ ಸೀರೆ ಎಲ್ಲ ಇರುತ್ತೆ ಹಾಗಾಗಿ. ಸೊ ಇಷ್ಟನ್ನು ತೊಗೊಂಡು ಬಂದಿದ್ದೀನಿ. ಇನ್ನೂ ಒಂದು 4-5 ಸೀರೆ ತೋರ್ಸೋಕ್ಕಾಗಲಿಲ್ಲ, ಎಲ್ಲ ಆಲ್ರೆಡಿ ಜೋಡಿಸಿಟ್ಟಿದ್ದೀನಿ ಅಲ್ವಾ. ಹಾಗಾಗಿ ನಿಮಗೆ ಸಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡಿದಾಗ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಒಂದು 2 ದಿನ ಊರಲ್ಲಿಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಮನೆ. ಸೊ ಹಾಗಾಗಿ ಒಂದಿಷ್ಟು ಸೋಫಾ ಕವರೆಲ್ಲ ಜಾಡಿಸ್ತಾ ಇದ್ದೆ. ಹಾಗೆ ಎಷ್ಟೇ ಟೈರ್ಡ್ ಆದರೂ ಏನೇ ಆದರೂ ಸಹ ಮನೆ ಕೆಲಸ ಮಾತ್ರ ತಪ್ಪಿದ್ದಲ್ಲ ಹೆಣ್ಮಕ್ಳಿಗೆ. ಸುಮಾರು ಜನಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋದು ಅದೊಂದು ಕೆಟ್ಟ ಕೆಲಸ ಅಂತ ಭಾವನೆ ಇದೆ. ಸೊ ಅದು ನನಗೇನೋ ಇಷ್ಟ ಆಗ್ತಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಹುರ್ಕೊಂಡ್ರು. ಸೊ ಇವಾಗ ಒಂದಿಷ್ಟು ಏನೋ ಒಂದು ಸಕ್ಸಸ್ ಕಂಡಿದ್ದೀನಿ. ಸ್ವಲ್ಪ ಏನಾದರೂ ಇಂಪ್ರೂವ್ ನನ್ನ ಒಂದು ಚಾನಲ್ನಲ್ಲಿ ಆಗ್ತಾ ಇದೆ ಅಂತ ಅನ್ನುವಾಗ ಇನ್ನೂ ಹುರ್ಕೊಳ್ತಾರೆ ಅಲ್ವಾ. ಸೊ ಅವ್ರಿಗೆ ಹುರ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸನೇ ಇರಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ಯಾರ ಮೇಲೂ ಲೈಫಲ್ಲಿ ಡಿಪೆಂಡ್ ಆಗದೇನೆ, ಅಂದರೆ ಅಪ್ಪ ಅಮ್ಮ ಅತ್ತೆ ಮಾವ ಯಾರ ಮೇಲೂ ಡಿಪೆಂಡ್ ಆಗದೇನೆ ನಮ್ಮ ಅಂದರೆ ನಮ್ಮ ಒಂದು ಲೈಫಲ್ಲಿ ನಾವು ಸಕ್ಸಸ್ ಕಾಣಬೇಕು, ಅವರು ಕೂಡ ಅದನ್ನು ನೋಡಿ ಖುಷಿ ಪಡಬೇಕು ಅಂತ ಎಫರ್ಟ್ ಹಾಕ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ. ಅದಕ್ಕೆ ಹೊರಗಡೆ ಜನಗಳು ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಉತ್ತರ ಕೊಡಲೇಬೇಕು ಅಲ್ವಾ. ಎಷ್ಟು ಅಂತ ಸುಮ್ಮನಿರೋಕ್ಕಾಗುತ್ತೆ ಹೇಳಿ. ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ವಾಟ್ಸಪ್ಪಲ್ಲಿ ಇವತ್ತಿನ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಸ್ಟೇಟಸ್ ಹಾಕ್ತೀನಿ ವಾಟ್ಸಪ್ನಲ್ಲಿ. ಸೊ ಅದನ್ನು ನೋಡಿಬಿಟ್ಟು ನನಗೆ ಮೆಸೇಜು ಕಾಲ್ ಮಾಡ್ತಾರೆ, ಅಂದರೆ ಓ ಗುಡ್ ನ್ಯೂಸಾ, ಪ್ರೆಗ್ನೆಂಟಾ ಅಂತ ಹೇಳಿಬಿಟ್ಟು. ಮಕ್ಕಳಿಗೆ ಮಕ್ಕಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಬಟ್ ಆಗೋ ಸಮಯಕ್ಕೆ ಆಗುತ್ತೆ ಅಲ್ವಾ. ನಾವು ಎಷ್ಟು ಒದ್ದಾಡಿದ್ರೂ ಮಗು ಆಗೋ ಟೈಮ್ಗೆ ಆಗುತ್ತೆ, ಮನೆ ಆಗೋ ಟೈಮ್ಗೆ ಆಗುತ್ತೆ ಅಲ್ವಾ. ಸೊ ನಿಮ್ಗೆ ಯಾಕೆ ಅಷ್ಟೊಂದು ಕುತೂಹಲ ಅಂತ ಅಷ್ಟೆ. ನಿಮಗೇನು ಕೆಲಸ ಇಲ್ವಾ, ಯಾವಾಗ ನೋಡಿದ್ರು ಒಂದೇ ಯೋಚನೆಯಲ್ಲಿ ಇರ್ತೀರಾ. ನನ್ನ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆ ನಾನು ತುಂಬ ಕಾಳಜಿ ತೊಗೊತೀನಿ, ಬಟ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆ ಅಥವಾ ಅವಹೇಳನ ಮಾಡೋರ ಬಗ್ಗೆ ನಾನು ಎಳ್ಳಷ್ಟು ಯೋಚನೆ ಮಾಡಲ್ಲ. ಅದು ಅವಶ್ಯಕತೆಯೂ ನನಗೆ ಇಲ್ಲ. ಹಾಗೆಯೇ ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಬಂದಿದ್ವಿ ಅದೆಲ್ಲನೂ ಹೇಳಬೇಕಂತೆ. ಸೊ ಅದೆಲ್ಲ ಸಾಧ್ಯನೇ ಇಲ್ಲ, ಅದು ನಿಮ್ಮ ಮೂರ್ಖತನ. ನಿಮಗೆ ಹೇಳಿ ಹೋಗೋ ಯಾವುದೇ ಅನಿವಾರ್ಯತೆ ನಮಗಿಲ್ಲ. ಓಕೆನಾ, ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ. ಇವತ್ತು ಹೇಳ್ತೀನಿ ಕೇಳಿ, ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ, ನಾವು ಯಾವುದ್ರ ಬಗ್ಗೆ ಮಾತಾಡಿರ್ತೀವಿ ಅದ್ರ ಬಗ್ಗೆ ಟೈಟಲ್ ತಮ್ಮನೇಲಿ ಕೊಡಬೇಕು ಅಂತ. ಕೆಲವೊಂದು ವಿಷಯಗಳು ನಿಜವಾಗ್ಲೂ ತುಂಬ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು.
ನಾನು ಯಾರ ಪರ್ಸನಲ್ ವಿಷಯಕ್ಕಂತೂ ಇನ್ನೂವರೆಗೂ ಹೋಗಿಲ್ಲ ಯಾವತ್ತು ನನ್ನ ಲೈಫಲ್ಲಿ. ನೀವು ಹಿಂಗೆ, ನೀವು ಹಂಗೆ, ನೀವು ಅಲ್ಲಿ ಹೋಗ್ತೀರಾ, ನೀವು ಇಲ್ಲಿ ಬರ್ತೀರಾ, ನೀವು ಅದು ಇದು ಇಲ್ಲದೇ ಇರೋ ವಿಷಯಗಳ ಬಗ್ಗೆ ಯಾವತ್ತು ಮಾತಾಡೋಕ್ಕೆ ಹೋಗಲ್ಲ. ಬಟ್ ನನಗೆ ಪರ್ಸ್ನಲಿ ಆ ಥರ ಕೇಳೋರು ಸಿಕ್ಕಾಪಟ್ಟೆ ಜನ. ನಿಮಗೂ ಕೂಡ ಹೀಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಅಂತ ತಿಳಿಸಿ. ಸೊ ಅಲ್ಲಿ ಹೋಗಿದ್ರಿ, ಇಲ್ಲಿ ಹೋಗಿದ್ರಿ, ಕಾರಲ್ಲಿ ಹೋಗಿದ್ರಾ, ಬೈಕಲ್ಲಿ ಹೋಗಿದ್ರಾ, ನಡ್ಕೊಂಡೇ ಹೋಗಿದ್ರಾ, ಈ ಥರ ಎಲ್ಲ ಫೋನ್ ಮಾಡಿಬಿಟ್ಟು ಕೇಳ್ತಾನೆ ಇರ್ತಾರೆ. ಹಾಗೆ ಯೂಟ್ಯೂಬ್ ಚಾನಲ್ ಬಿಟ್ಬಿಡು, ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡು, ಯಾಕೆ ಬೇಕು, ಮೊದಲು ಮಕ್ಕಳನ್ನು ಮಾಡ್ಕೊ ಅಂತ. ಯಾವ ಸಮಯಕ್ಕೆ ಏನೆಲ್ಲ ಆಗಬೇಕೋ ಅದು ಹಾಗೆ ಆಗುತ್ತೆ. ನಾವು ನೀವು ಯಾರು ತಡೆಯೋಕೆ ಆಗೋದೇ ಇಲ್ಲ. ಸೊ ಇನ್ನೂ ಒಂದು 40 ವರ್ಷನೂ ಆಗಿಲ್ಲ ನನಗೆ ಮದುವೆ ಆಗಿ, ಒಂದು 20 ವರ್ಷನೂ ಆಗಿಲ್ಲ. ಸೊ ಯಾವ ಸಮಯಕ್ಕೆ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ನನ್ನ ಹಸ್ಬೆಂಡ್ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀವಿ, ಅದು ಕೂಡ ಸಕ್ಸಸ್ ಆಗಿದೆ. ಸೊ ದೇವ್ರು ಹಾಗೆ ಒಂದೊಂದಾಗಿ ನಮಗೆ ಆಶೀರ್ವಾದ ಮಾಡ್ತಾ ಹೋಗ್ತಾರೆ. ನಾವು ಯಾವುದೇ ರೀತಿ ಜಾಸ್ತಿ ಯಾವ ನೆಗೆಟಿವಿಟಿ ಬಗ್ಗೆ ನಾವು ತಲೆಯಲ್ಲಿ ಇಟ್ಕೋತೀವಿ ಅದೇ ಆಗ್ತಾ ಹೋಗುತ್ತೆ ಹೊರತು ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮಾತಾಡಬೇಕಾದ್ರೆ ಇನ್ನೊಬ್ಬರಿಗೆ ಪಾಸಿಟಿವ್ ಆಗಿ ಮಾತಾಡಬೇಕು. ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನು ಪಬ್ಲಿಕಲ್ಲಿ ಹೇಳ್ಕೊಳ್ಳೋ ಹಾಗೆ ಇರಲ್ಲ. ಸೊ ಹಾಗೆ ನಾನು ಹೇಳ್ಕೊಳ್ತಾ ಇಲ್ಲ, ಅದಕ್ಕೆ ಸಮಯ ಅಂತ ಬರಬೇಕು. ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಗುಡ್ ನ್ಯೂಸ್ ಅಂದ ತಕ್ಷಣ ನಾನು ಒಂದಿಬ್ರು ಕಂಟಿನ್ಯೂ ಆಗಿ ಕಾಲ್ ಮಾಡ್ತಾರೆ. ಗುಡ್ ನ್ಯೂಸ್ ಅಂತ ಟೈಟಲ್ ತಮ್ಮನೇಲಿ ಹಾಕಿದ ತಕ್ಷಣ, ಓ ನೀ ಪ್ರೆಗ್ನೆಂಟಾ, ಪ್ರೆಗ್ನೆಂಟಾ ಅಂತ ಹೇಳ್ಬಿಟ್ಟು ನಗು ಬರುತ್ತೆ ನನಗೆ. ಅವ್ರು ಬರೀ ಇದರಲ್ಲೇ ಇರ್ತಾರೆ ಅನ್ನೋ ಅಂತ ಅನಿಸುತ್ತೆ ನನಗೆ. ಜೀವನದಲ್ಲಿ ಗುಡ್ ನ್ಯೂಸ್ ಅಂದರೆ ಬರೀ ಪ್ರೆಗ್ನೆಂಟ್ ಅಂತ ಅಲ್ಲ, ನಾವೇನಾದರೂ ಕೆಲಸದಲ್ಲಿ ಸಕ್ಸಸ್ ಕಂಡಿದ್ರೆ ಅಥವಾ ನಾವು ಜೀವನದಲ್ಲಿ ಏನೋ ಒಂದು ಡೆವಲಪ್ಡ್ ಆಗ್ತಾ ಇದ್ರೆ ಇದಕ್ಕೆಲ್ಲನೂ ಗುಡ್ ನ್ಯೂಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಮಕ್ಕಳು ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಹಾಗೆ ಜೀವನದಲ್ಲಿ ಡೆವಲಪ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ಕೊಂಡು ಕುಂತ್ರೆ ಯಾವತ್ತೂ ಜೀವನದಲ್ಲಿ ಡೆವಲಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟೂ ನಾವು ಜೆನ್ಯೂನ್ ಆಗಿ ಲೈಫಲ್ಲಿ ಒಂದು ಸಕ್ಸಸ್ಫುಲ್ ಆಗಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು. ಏನೋ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂದ ತಕ್ಷಣ ಎಫರ್ಟ್ ಇಲ್ಲವೇ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಅದರಿಂದನೇ ಕಷ್ಟಗಳು ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಬರೀ ಟೈಟಲ್ ತಮ್ಮನೇಲಿ ನೋಡಿ ನನ್ನ ಬಗ್ಗೆ ನೀವು ಅಳ್ಕೊಳ್ತೀರಾ ಅಂದರೆ ಅದು ನಿಜವಾಗ್ಲೂ ನಿಮ್ಮ ಮೂರ್ಖತನ. ದಯವಿಟ್ಟು ನಿಮ್ಮ ಬಗ್ಗೆ ಜಾಸ್ತಿ ವಿಚಾರ ಮಾಡಿ, ಆದರೆ ಒಳ್ಳೇದ್ ಬಗ್ಗೆ ಆದರೆ ನಮಗೆ ವಿಚಾರ, ನಮ್ಮ ಬಗ್ಗೆನೂ ಕೂಡ ವಿಚಾರ ಮಾಡಿ. ಮನಸ್ಸಲ್ಲಿ ಒಂದು ಮಾತಲ್ಲಿ ಒಂದು ಇತ್ತು ಅಂದರೆ ದಯವಿಟ್ಟು ನಮ್ಮ ಬಗ್ಗೆ ಯಾರು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಯಾಕೆ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದೋ ವಿಷಯ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ನಾನು ಕನಸಿವಾದರೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡೇ ಮಾಡ್ತೀನಿ, ಯಾಕಂದರೆ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇರೋದ್ರಿಂದ. ಸಾರಿ. ಸೊ ಯಾವುದನ್ನು ಶೇರ್ ಮಾಡಬೇಕು, ಯಾವುದನ್ನು ಶೇರ್ ಮಾಡಬಾರ್ದು ಅಂತ ಒಂದಿಷ್ಟು ಮೈಂಡ್ ಸೆಟ್ ಇದೆ ನನಗೂ ಸಹ. ಅಷ್ಟಿಲ್ಲದೆ ನಾನು ಯೂಟ್ಯೂಬಿಗೆ ಬಂದಿಲ್ಲ. ನಾನು ಯಾವುದು ಶೇರ್ ಮಾಡಬೇಕು ಅದಷ್ಟನ್ನೇ ಶೇರ್ ಮಾಡ್ತೀನಿ. ಇವಾಗ ನಾನು ಏನೋ ಸಕ್ಸಸ್ ಕಂಡಿದ್ದೀನಿ ಒಂದು ವಿಷಯದ ಬಗ್ಗೆ ನನ್ನ ಲೈಫಲ್ಲಿ, ನಾನು ನನ್ನ ಹಸ್ಬೆಂಡು ಒಂದು ಡೆವಲಪ್ ಆಗ್ತಾ ಇದ್ದೀವಿ ಸ್ವಲ್ಪನಾದರೂ ನಿಮ್ಮ ಆಶೀರ್ವಾದದಿಂದ ಅಂತಂದರೆ ನಾನು ಅದಕ್ಕೂ ಸಮಯ ಬರಬೇಕು ಅಲ್ವಾ. ಅದರಿಂದ ಅಷ್ಟಿಷ್ಟು ಕಷ್ಟಪಟ್ಟಿರಲ್ಲ. ಯಾವುದನ್ನು ಶೇರ್ ಮಾಡಬೇಕು ನಿಮ್ಮ ಜೊತೆಗೆ, ಯಾವುದನ್ನು ಶೇರ್ ಮಾಡಬಾರ್ದು ಅನ್ನೋ ಒಂದು ನ್ಯಾಲೆಡ್ಸ್ ಇದೆ. ಅಷ್ಟಿಲ್ಲದೆ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿಲ್ಲ. ಹಾಗೆ ಮನೆಯವ್ರ ಸಜೆಷನ್ ಕೂಡ ಅಷ್ಟೇ, ಯಾವುದನ್ನು ನೀನು ಶೇರ್ ಮಾಡಬೇಕು ಅಷ್ಟೇ ಶೇರ್ ಮಾಡು. ಯಾಕಂತ ಹೇಳಿದ್ರೆ ಎಲ್ಲರೂ ಮನಸ್ಸು ಒಂದೇ ರೀತಿ ಇರಲ್ಲ, ಎಲ್ಲರೂ ಕಣ್ಣು ಒಂದೇ ರೀತಿ ಇರಲ್ಲ. ಒಟ್ಟಿನಲ್ಲಿ ಜಾಸ್ತಿ ನಮಗೆ ಒಳ್ಳೇದಾಗಲಿ ಅನ್ನೋಕ್ಕಿಂತಲೂ ಶಾಪ ಹಾಕೋರೇ ಜಾಸ್ತಿ. ನಾವು ಯಾರು ತಂಟೆಗೆ ಹೋಗಿಲ್ಲ ಅಂದರೂ ನಮಗೆ ನಮ್ಮ ಒಂದು ಲೈಫಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಯಾಕಪ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ಕನಸು ಬಂದರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾವಾಗಲೂ ನಾನು ಪಾಸಿಟಿವಾಗಿ ನನ್ನ ಬಗ್ಗೆ ಥಿಂಕ್ ಮಾಡೋರ ಬಗ್ಗೆ ನಾನು ಜಾಸ್ತಿ ವಿಚಾರ ಮಾಡ್ತೀನಿ, ನೆಗೆಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆ ನಾನು ಎಳ್ಳಷ್ಟು ಯೋಚನೆ ಮಾಡಲ್ಲ. ನನ್ನ ಸೊ ಯಾರು ನನ್ನ ಮಾತಿನಿಂದ ಬೇಜಾರು ಆಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದು ಯಾರು ನನ್ನ ಯೂಟ್ಯೂಬ್ ಫ್ಯಾಮಿಲಿಗಂತರೂ ಅಲ್ವೇ ಅಲ್ಲ, ಇದೇನಿದ್ರು ಹೊರಗಡೆ ಇರೋರಿಗೆ ನನ್ನ ಬಗ್ಗೆ ಬೇರೆ ಬೇರೆ ಅಂದರೆ ಒಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ಸ್ವಲ್ಪ ನಾನು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿ ಬಂದಮೇಲೂ ಅಷ್ಟೇ ಕೆಲವೊಂದು ಈಯಾಡಿಸಿ ಮಾತಾಡಿದರು. ತುಂಬ ಜನ ಎಷ್ಟೊಂದು ಒಳ್ಳೆ ಒಳ್ಳೆ ನನಗೆ ರೆಸ್ಪಾನ್ಸ್ ಮಾಡಿದರು, ಮೆಸೇಜ್ ಕಾಲ್ ಎಲ್ಲ ಮಾಡಿ ಬ್ಲೆಸ್ ಮಾಡಿದರು, ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ಸ್ವಲ್ಪ ಜನ ಮಾತ್ರ ಸೈಲೆಂಟ್ ವ್ಯೂವರ್ಸ್ ಅಂತಾರಲ್ಲ ಆ ರೀತಿ ಕೂತ್ಕೊಂಡು ಆಡಿದರು, ಏನೋ ಹಿಂದೆ ಒಂದು ಮುಂದೆ ಒಂದು ಮಾತಾಡಿಕೊಂಡು. ಅದಕ್ಕೆ ನಾನು ಯಾವಾಗಲೂ ನೆಗೆಟಿವಿಟಿ ಇರೋ ಜನಗಳ ಬಗ್ಗೆ ಯೋಚನೆ ಮಾಡಲ್ಲ, ಪಾಸಿಟಿವ್ ಆಗಿ ನಾನು ಪಾಸಿಟಿವ್ ಅದೀನಿ ಅಂದಮೇಲೆ ಹಾಗೆ ನನ್ನ ಎದುರುಗಡೆ ಇರೋರು ಕೂಡ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ಅಷ್ಟೇ, ಜಾಸ್ತಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ರೀತಿ ಎಕ್ಸ್ಪೀರಿಯೆನ್ಸ್ ನನಗೆ ಒಬ್ಬಳಿಗೆ ಅಲ್ಲ, ನನ್ನ ಕೋ ಯೂಟ್ಯೂಬರ್ಸ್ ಕೂಡ ನೋಡ್ತಾ ಇರ್ತೀನಿ, ಅವ್ರಿಗೂ ಕೂಡ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಈ ರೀತಿ. ಸೊ ಅದೇ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಸೊ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದೆ ದಯವಿಟ್ಟು ತಿಳಿಸಿ, ಹಾಗೆ ಈ ಮಾತುಗಳಿಂದ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.